ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಕ್ಳಿಗೆ ಏನಾದರೂ ಕೆಮ್ಮು ನಗ್ಡಿ ಜ್ವರ ಬಂದಾಗ ಮನೇಲೆ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಮ್ಮ ನಮ್ಮನೇಲಿ ಮಕ್ಳಿಗೇನಾದ್ರೂ ಕೆಮ್ಮು ನಗ್ಡಿ ಆದಾಗ ನಾನು ಇದೇ ರೀತಿ ಕಷಾಯ ಮಾಡಿ ತಕ್ಷಣಕ್ಕೆ ನಾನು ಸಿರಪ್ ಎಲ್ಲ ಹಾಕಕ್ಕೆ ಹೋಗಲ್ಲ ಈ ತರ ಕಷಾಯ ನಾವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೊಟ್ರೆ ಆದಷ್ಟು ಬೇಗ ಅವ್ರಿಗೆ ಕಫ ಕಟ್ಟೋದು ಕೆಮ್ಮಾಗೋದು ಆಗೋದು ಬರೋದೆಲ್ಲ ಕಮ್ಮಿ ಆಗತ್ತೆ ಈ ಕಷಾಯನ ದೊಡ್ಡೋರ್ ಕೂಡ ಕುಡೀಬಹುದು ಇದನ್ನ ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಾಗ ಮಕ್ಕಳಾಗ್ಲಿ ನಾವಾಗ್ಲಿ ಹುಷಾರ್ ತಪ್ಪೋದು ತುಂಬಾ ಕಮ್ಮಿ ಆಗತ್ತೆ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವಾಗಿಲ್ಲಿ ಒನ್ ಲೋಟ ಕಾಯಿಸಿರೋ ಹಾಲು ತಗೊಂಡಿದ್ದೀನಿ ಇವಾಗ ನಾವು ಕಾಫಿ ಎಲ್ಲ ಕುಡಿತೀವಲ್ಲ ಆ ಅಳ್ಟೆ ಗ್ಲಾಸ್ ಅಲ್ಲಿ ಒಂದ್ ಲೋಟ ಹಾಲು ತಗೊಳ್ತಾ ಇದ್ದೀನಿ ಅದನ್ನ ನಾನು ಇವಾಗ ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದೇ ಲೋಟದಲ್ಲಿ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀರು ನೀವು ಇನ್ನ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಹಾಲಿನ ಅಳತೆ ಕಮ್ಮಿ ಇರಬೇಕು ನೀರಿನ ಪ್ರಮಾಣ ಜಾಸ್ತಿ ಇರಬೇಕು ಇದಕ್ಕೆ ಇವಾಗ ಇದನ್ನ ಒಲೆ ಮೇಲೆ ಕಾಯಕ್ಕಿಡಣ ಇದು ಉಕ್ಕು ಬರಬೇಕು ಉಕ್ಕ ಬರೋ ಟೈಮ್ ಅಲ್ಲಿ ನಾನು ಎರಡೇಸ್ಲಾಗಷ್ಟು ಬೆಳ್ಳುಳ್ಳಿ ಒಂದು ಕಾಳು ಟೀ ಸ್ಪೂನ್ ಅಷ್ಟು ಅರ್ಶನ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಲು ಕುದಿ ಬರೋ ಟೈಮಲ್ಲಿ ನಾನು ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಕಾಳುಮೆಣಸು ಅರ್ಶನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ನೀವು ಲಾಸ್ಟ್ ಅಲ್ಲಿ ಹಾಕೋಬೇಕು ಯಾಕಂದ್ರೆ ಬೆಲ್ಲ ಇವಾಗ್ಲೇ ಹಾಕೊಂಡ್ರೆ ಹಾಲು ಒಡ್ದೋಗುತ್ತೆ ಅದಕ್ಕೋಸ್ಕರ ಇನ್ನೇನು ನಾವು ಗ್ಯಾಸ್ ಆಫ್ ಮಾಡ್ತಾ ಇದೀವಿ ಅನ್ನೋ ಟೈಮ್ ಅಲ್ಲಿ ಬೆಲ್ಲ ಹಾಕೋಬಹುದು ಕೆಲವರು ಬೆಲ್ಲನ ಸ್ಕಿಪ್ ಬೇಕಾದ್ರೂ ಮಾಡ್ಬೋದು ನಾನು ಮಕ್ಳಕ್ ಕಷಾಯ ಮಾಡೋದ್ರಿಂದ ಮಕ್ಳು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಸಿಮ್ಮಲ್ಲೇ ಕುದಿಯೋಕೆ ಬಿಡಬೇಕು ಬಿಡ್ಬೇಕು ಮೂರ್ ಲೋಟ ಆಗಿದೆ ಮೂರ್ ಲೋಟ ಅಂದ್ರೆ ಎರಡ್ ಲೋಟ ನೀರ್ಗೆ ಒಂದ್ ಲೋಟ ಹಾಲು ಹಾಕಿದ್ನಲ್ವಾ ಅದು ಕಂಪ್ಲೀಟ್ ಆಗಿ ಒಂದೂವರ್ ಲೋಟ ಬರೋ ತನಕ ನಾನು ಸಿಮ್ಮಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಒಂದುವರ್ ಗ್ಲಾಸ್ ಆಗಿದೆ ಅರ್ಧಕ್ಕ ಅರ್ಧ ಕುರ್ದು ಕಮ್ಮಿ ಆಗಿದೆ ಈ ಟೈಮ್ ಅಲ್ಲಿ ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಾದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಹಾಕಿ ಒಂದ್ ಸ್ವಲ್ಪ ಕರಗ್ತಾ ಇದೆ ಅಂದಂಗೆನೆ ಗ್ಯಾಸ್ ಆಫ್ ಮಾಡ್ಬೇಕು ಆದಷ್ಟು ಇದನ್ನ ಬಿಸಿ ಇದ್ದಾಗ್ಲೆ ಕುಡಿಬೇಕು ತುಂಬಾ ಯೂಸ್ ಆಗುತ್ತೆ ಮಕ್ಳಿಗೆ ಅವಾಗ ಅವಾಗ್ ಮಾಡ್ಕೊಡ್ತಾರಿ ಖಂಡಿತ ಅವ್ರಿಗೆ ಕೆಮ್ಮಾಗ್ಲಿ ನಗ್ಡಿ ಆಗ್ಲಿ ಆಗೋದೇ ಇಲ್ಲ ಇದನ್ನ ಕೆಮ್ಮು ನಗಡಿ ಆದಾಗ್ಲೆ ಕುಡಿಬೇಕು ಅಂತೇನಿಲ್ಲ ಅವಾಗ ಅವಾಗ ಈ ತರ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮ್ಗೆ ದೇಹದಲ್ಲಿ ಎಂತ ಹಳೆ ಕಫ ಕಟ್ಟಿದ್ರು ಸಹ ಇದನ್ನು ಕುಡಿದ್ರೆ ಬೇಗನೆ ಕರಗತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು